ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಮಿನರ್ವಾ ಮಿಲ್ಲು, ಮಿನರ್ವಾ ಮಿಲ್ ಬಂದು ನನ್ನ ಜನ್ಮಸ್ಥಳ. ಆ್ಯಕ್ಚುಲಿ ನನ್ನ ಹುಟ್ಟೂರಿದು, ಇಲ್ಲಿಂದನೇ ಜೀವನ ಸ್ಟಾರ್ಟ್ ಆಗಿದ್ದು ಮಹೇಂದ್ರ ಸರ್ ಮೂಲಕ. ಯಾವುದೋ ಕೆಲಸಕ್ಕೆ ಬಂದಿದ್ದೆ ಮಿನರ್ವಾ ಮಿಲ್ಗೆ, ಬೇರೆ ಏನೋ ಕೆಲಸ ಮಾಡೋಕ್ಕೆ ಬಂದಿದ್ದೆ. ಮಹೇಂದ್ರ ಸರ್ ನನ್ನ ನೋಡಿ, ಈ ಹುಡುಗ ನೋಡಿ ಸಿನಿಮಾಗೆ ಬಳಕೆ ಆಗ್ತಾನೆ, ಇವನನ್ನು ಬಳಸ್ಕೊಳ್ಳಿ ಅಂತ ಇವತ್ತು ಇಲ್ಲಿ ತನಕ ಬರೋಕ್ಕೆ ಕಾರಣ ಮೇನ್ ಮಹೇಂದ್ರ ಸರ್ ಅವರೇ. ಫಸ್ಟ್ ನನ್ನ ಗುರುತಿಸಿ ಈ ಮುಖ ಸಿನಿಮಾಗೆ ಯೂಸ್ ಆಗುತ್ತೆ ಅಂತ ಹೇಳಿದವರು. ಅಲ್ಲಿಂದ ವಾಮನ ಧನು ಸರಿಂದ ಸಲ್ಗ ರಿಲೀಸಾಗಿ ಒಂದು 7-8 ದಿನ ಆಗಿತ್ತು. ನನಗೊಂದು ಫೋನ್ ಬರುತ್ತೆ, ನಾನು ಧನ್ವೀರ್ ಮಾತಾಡ್ತಿದ್ದೀನಿ ಅಂತ. ನಾನು ಯಾರೋ ತರಲೆ ಮಾಡ್ತಿದ್ದಾರೆ, ತಮಾಷೆ ಮಾಡ್ತಿದ್ದಾರೆ ಅಂತ. ಯಾರು ಹೇಳ್ರಮ್ಮ ಅಂತೆಲ್ಲ. ಇಲ್ಲ ಸರ್, ನಾನು ಧನ್ವೀರ್ ಮಾತಾಡ್ತಿದ್ದೀನಿ ಅಂತ. ಒಂದು 2-3 ಸತಿ ಆದಮೇಲೆ ಇಲ್ಲ ಧನ್ವೀರ್ ಸರ್ ಅಂತ ಗೊತ್ತಾಯಿತು. ಒಂದು 3/4 ಅವರ್ ಮಾತಾಡಿದ್ರು ಕಾಲ್ ಮಾಡಿ. ತುಂಬ ಖುಷಿಪಟ್ಟರು ಸಲ್ಗ ನನ್ನ ಕ್ಯಾರೆಕ್ಟರ್ ನೋಡಿ. ನಾನು ಯಾವುದೇ ನೆಕ್ಸ್ಟ್ ಸಿನಿಮಾ ಇದ್ದರು ಅದ್ರಲ್ಲಿ 100% ನೀವು ನನ್ನ ಜೊತೆ ಆ್ಯಕ್ಟ್ ಮಾಡ್ತೀರ ಅಂತ ಹೇಳಿದ್ರು. ಅದೇ ರೀತಿ ಅವ್ರದ್ದು ವಾಮನ ಸ್ಟಾರ್ಟ್ ಆದ ತಕ್ಷಣ ಕರೆಸಿದ್ರು, ಶಂಕರ್ ಸರ್ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಒಂದು ಸೂಪರ್ ಆಗಿರೋ ಕ್ಯಾರೆಕ್ಟ್ರು ಚೇತನ್ ಸರ್, ಥ್ಯಾಂಕ್ ಯು ನಿಮಗೂ. ನೀವು ನನಗೆ ಪಾತ್ರ ಕೊಟ್ಟ್ರಿ. ನಾನು ಧನು ಸರ್, ಭೂಷಣ್ಣು ನಮ್ಮ ಹುಡುಗ ಇನ್ನೊಬ್ಬ, ಇಲ್ಲೆಲ್ಲ ಬುಲ್ಲಿ ಸಿಕ್ಕಾಬಿಟ್ಟೆ ಹಾವಳಿ ಮಾಡಿದ್ದೀವಿ ಸಿನಿಮಾಲಿ. ಒಂದು ಸೂಪರ್ ಕ್ಯಾರೆಕ್ಟ್ರು, ಈಗೇನು ಹೇಳಂಗಿಲ್ಲ. ಶಂಕರ್ ಸರ್ ಅಲ್ಲೇ ಹೇಳಿದ್ದಾರೆ, ಈಗೇನು ಹೇಳಬೇಡಿ ಅಂತ. ಕೆಟ್ಟದ ಒಳ್ಳೇದ ಅನ್ನೋದೇ, ಕೆಟ್ಟವನಾಗೂ ಇರ್ತಾರೆ ಒಳ್ಳೆಯವನಾಗೂ ಇರ್ತಾರೆ ಸಿನಿಮಾದಲ್ಲ. ಅದೊಂದು ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುವಂಥ ಒಂದು ಕತೆ, ಹಂಗಾಗಿ ಇಲ್ಲೇನು ಹೇಳೋಕ್ಕಾಗಲ್ಲ. ಆಮೇಲೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಬಿಕಾಸ್ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ನಮ್ಮ ಸಿನಿಮಾಲಿ, ತುಂಬ ದೊಡ್ಡ ಥರ ಒಳಗೆ. ಅವ್ರಗಳ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಥ್ಯಾಂಕ್ ಯು ಧನ್ ಸರ್, ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನೆಲ್ಲ. ಸಿನಿಮಾ ಬಗ್ಗೆ ಅದೇ ಆ ದಿನಗಳು ಬಂದಾಗ ಹೇಳ್ತೀನಿ. ಥ್ಯಾಂಕ್ ಯು.